और वो एमएलए ना, कांस्टेबल एमएलए ना था वो, नहीं नहीं होगा ट्रंप का। कांस्टेबल क्रिश्चियन है, प्रियंका लसा मंदा तीन बेट मारी सर इन्हें ओके बंदे ले। हेलो हेलो नडे सर एमएलए हत्र ಮಾತಾಡಬೇಕು। ಸಾಹೇಬ್ರ ವಿಧಾನಸೌಧ ಒಳಗಡೆ ಹೋಗಿದ್ರೆ ಸರ್ ಅಧಿವೇಶನ ಓಕೆ ಎಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಸಿಗ್ತಾರೆ ತಾವು ಸರ್ ಅಹೋರಾತ್ರ ಅಂತ? ವಿಧಾನಸೌಧ ಒಳಗಡೆ ಹೋಗಿದ್ರೆ ಅದೇ ಎಷ್ಟೊತ್ತಿಗೆ ಫೋನ್ ಮಾಡ್ಲಿ? ಒಂದ್ 2 ಗಂಟೆ ಮೇಲ್ ಮಾಡಿ, ಓಕೆ ಏನ್ ವಿಷಯ ಸರ್? ಹೇಳ್ತೀನಿ ಡೈರೆಕ್ಟ್ ಆಗಿ। ಹಲೋ ನಮಸ್ತೆ, ಈಗಾದ್ರೂ ಕೊಡಿ, ಇನ್ನು ಕೊಡದೇ ಇದ್ರೆ ನನಗೆ ಅನುಮಾನ ಬರುತ್ತೆ ಅವಾಯ್ಡ್ ಮಾಡ್ತಾ ಇದೀರಿ ಅಂತ ಎಂಎಲ್ಎಗೆ। ಸರ್ ಇಲ್ಲ ಸರ್, ನನ್ನ ಸಾಹೇಬ್ರ ಗಮನ ತಿಂದಿದ್ದೀನಿ, ಸಾಹೇಬ್ರ ರೆಸ್ಟ್ ಅಲ್ಲಿ ಇದ್ದಾರೆ ಸರ್। ಇಲ್ಲ ಹಂಗೆ ಎಲ್ಲ ಮಾತಾಡಂಗಿಲ್ಲ, ನೀವು ಅಲ್ಲಿ ಸತ್ತೋಗ್ತಾ ಇದೆ ಮರಗಳು, ನೀವು ಅವಾಯ್ಡ್ ಮಾಡ್ತೀರಾ ನಮ್ಮನ್ನ? ಅಶೋಕ ಚಕ್ರವರ್ತಿ ಏನ್ ಹೇಳಿದ್ದು, ಮಲಗಿರ್ಲಿ ಸ್ನಾನ ಮಾಡುತ್ತಿರ್ಲಿ ಜಗತ್ತಿಗೆ ತೊಂದರೆ ಆದಾಗ ನಾನು ನಿರ್ತೀನಿ ಅಂತ ಹೇಳಿಲ್ಲ? ರಾಮನ್ ಅದನ್ನ ಹೇಳಿದ ಎಲ್ಲಿ ಮರ ಕಳ್ತಿದ್ದಾರೆ? ಎಲ್ಲಿ ಈಶ ಅರಿಕತೆ ಹೇಳ್ಬೇಕೇನು? ಮತ್ ಮತ್ತೆ ಎಲ್ಲ ಹೇಳಿದಾರೆ ನಿಮ್ಗೆ, ಸುಳ್ಳು ಹೇಳ್ಬೇಡಿ ನೀವು, ಎಲ್ಲ ಹೇಳಿದ್ದಾರೆ। ಹಲೋ ಹಲೋ ಹಲೋ, ಏನಪ್ಪಿ ಎಂಎಲ್ಎ ಅಂದ್ರೆ, ಏನಪ್ಪಿ ಏನ ಎಂಎಲ್ಎ ಅಂದ್ರೆ ಅರ್ಥ ಏನು? ಹೇಳಿ ಮರ ಕಡಿಯೋ ಕಾಂಟ್ರಾಕ್ಟ್ ಅಂತನಾ? ಹೇಳಿ ಮುಂದೆ ಹೇಳಿ, ಹೊನ್ನಾಳಿ ರೋಡ್ ಅಲ್ಲಿ ಮರ ಯಾಕಪ್ಪಿ ಕಡಿತಾ ಇದೀರಿ? ಯಾವ ಹೊನ್ನಾಳಿ ರೋಡ್ ಅಲ್ಲಿ? ಹೊನ್ನಾಳಿ ಶಿಕಾರಿಪುರ ರಸ್ತೆಲಿ 5 ಕಿಲೋಮೀಟರ್ ಅಲ್ಲಿರೋ 500 ಮರ, 2 ಕಿಲೋಮೀಟರ್ ಮರ ಕಡಿಯಕ್ ಶುರು ಮಾಡಿದಿರಾ ನೀವು? ಮರ ಮಾರ್ಕೊಂಡು ಇನ್ಯಾವ ಏಯ್, 2 ದಿವಸದಿಂದ ಕೇಳ್ಕೊಂಡ್ ಕೇಳ್ಕೊಂಡ್ ಸಾಲ ಆಯ್ತು, ಎಂಎಲ್ಎ ಬಚ್ಚಿಟ್ಕೊಂಡಿದ್ದಾನೆ। ನೋಡಿಲ್ಲ ನೋಡಿಲ್ಲ, ತಾವು ಏನ್ ತಾವು ಅಹೋರಾತ್ರ ಯಾರು ಸರ್? ಅಹೋರಾತ್ರ ಇದೇನಾ ನೀವು ಕರೋನಾ ಸೇವೆ ಮಾಡೋದು? ಈ ಡಿಶ ಅಂತ ಕಡಿಯೋದು ಆಮೇಲೆ ಮಾತಾಡ್ತೀನಿ, ನೀನು ಬಚ್ಚಿಟ್ಕೋಬೇಡ। ಎಲ್ಲಿ ಬಚ್ಚಿಟ್ಕೊಳ್ಳಿ ನಾನು? ಫಸ್ಟ್ ಫಸ್ಟ್ ಮರ ಕಡಿಯೋದ್ ನಿಲ್ಸೋ, ಮರ ಕಡಿತಾ ಇದ್ರೆ ಚಿಕ್ ಚಿಕ್ ಮರಗಳು ಇದೇನ ರಸ್ತೆಯಲ್ಲಿ ಮರ ಕಡೆ ನಿಲ್ಸೋ, ಇಲ್ಲಾಂದ್ರೆ ಎಂಎಲ್ಎ ಇಂದ ಇಳಿಬೇಕಾಗುತ್ತೆ। ಹಲೋ ಫಸ್ಟ್ ಆ ಮರ ಕಡೆ ನಿಲ್ಸೋ, ಆಮೇಲೆ ಆಮೇಲೆ ಇನ್ನೇನು, ಆಮೇಲೆ ಇನ್ನೇನು ಬೇಲಿ ಇದ್ದು ಹೊಲ ಮೇಯ್ತಿರೇನ? ಇನ್ ನಾವೇನಕ್ಕಿರೋದು? ಯಾರು ಮಾತಾಡ್ತಿರೋದು? ಯಾರು ಅಹೋರಾತ್ರ ಅಂತ ಹೇಳಿಲ್ವ ಅವಾಗ್ಲೇ? ಹೌದಾ, ಹಿಂದೆ ಬೇಡ್ಕೊಳ್ತಾ ಇದ್ರೆ ಮರ ಕಡಿತಾನೆ ಹೋಗ್ತಾ ಇದ್ರಿ ನೀವು? ಈಗ ಇದ್ರ ಹಿಂದೆ 200 ಮರ ಕಡ್ದು ಬಿಟ್ಟಿರಲ್ಲ, ಅವಾಗ ಏನ್ ಮಾಡ್ಬೇಕಿತ್ತು ನಾವು? ಏನ್ ಮಾತಾಡ್ತಿದ್ಯಾ ನೀನು? ಇವಾಗ ಕಡಿಯೋದ್ ನಿಲ್ಸೋ, ಇವಾಗ ಕಡಿಯೋದ್ ನಿಲ್ಸೋ, ಹಿಂದಿಂದೆಲ್ಲ ಹೇಳಿ ಮುಂದಿಂದ ಕಡಿತೀಯ ನೀನು? ಓ ರಾಮ, ನಾವೇನ್ ಮಾಡ್ಬೇಕಪ್ಪ ನಿಮ್ ಹೋರಾಟ? ಕಡಿಯೋದ್ ನಿಲ್ಸೋ, ಸರಿ ಇದೆ ನೀವು ಮಾತಾಡ್ತಿರ್ತಿದ್ರೆ ನಾಳೆ ಮನುಷ್ಯರನ್ನ ಕಡಿತೀರಿ ನೀವು ಅಂತವ್ರು ನೀವು? ಏನ್ ಮಾತಾಡ್ತಿರ್ರಿ? ಏನ್ ಮಾತಾಡೋದ್ ನಿಲ್ಸೋ ಫಸ್ಟ್ ಅಂದ್ರೆ ಮತ್ತೆ ಮತ್ತೆ ಕೇಳ್ತೀಯ, ಗೇಲಿ ಮಾಡ್ತೀಯ ಮೊನ್ನೆ 200 ಮರ ಅಂತ? ಅಲ್ಲ ಕಡ್ದ್ಯಾರ ಏನ್ ತಂದೆ ಹಿಂದೆ ಕಡ್ದಿದ್ರೆ ನಮಗ್ ಗೊತ್ತಿದ್ರೆ ಬಿಡ್ತಿದ್ವು, ನಿಮ್ಮಂತವ್ರೆಲ್ಲ ಕದ್ದು ಕದ್ದು ಕಡಿತಿದ್ರೆ? ಯಾರು ಕದ್ದಿತಾ ಇಲ್ಲ ಇವ್ರೆ, ಅದಕ್ಕೆಲ್ಲ ಪರ್ಮಿಷನ್ ತಗೊಂಡಿರ್ತಾರೆ, ಯಾವ್ದನ್ನು ಹಂಗೆ ಕಡಿಯಲ್ಲ. ಪರ್ಮಿಷನ್ ತಗೊಂಡ್ರೆ ಕಡಿಯಂಗಿಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಯಾವ ಪರ್ಮಿಷನ್ ಇಲ್ಲ ಬದುಕಿರೋ ಮರಗಳನ್ನ ಕಡಿಯೋದಕ್ಕೆ. ಅವ್ರಿಗೆ ಪರ್ಮಿಷನ್ ಸಬ್ಜುಡೀಸ್ ಆಗಿದೆ, ಹೆಂಗ್ ಪರ್ಮಿಷನ್ ಕೊಟ್ಟಿರ? ಇರೋ ಸಾಲು ಮರದ ಬುದ್ಧಿ ನಿಮ್ಗೆ ಇಲ್ಲವಲ್ಲೋ, ಸಾಲು ಮರದ ತಿಮ್ಮಕ್ಕಾಗೆ ಅವಾರ್ಡ್ ಕೊಡ್ತೀರಿ, ಇಲ್ಲಿ ನೀವು ಬಂದು ಸಾಲು ಮರ ಕಡಿತೀರ ನಾಚಿಕ್ ಗಂಟವ್ರೆ? ಇವಾಗ ನೋಡ್ರಿ, ಕರ್ನಾಟಕ ಎಲ್ಲ ನ್ಯೂಸ್ ಆಗತ್ತೆ, ಅವತ್ತು ನೋಡಿದ್ರೆ ಅರ್ಧೋಗಿರೋ ಧ್ವಜ ಹಾಕೊಂಡು ಓಡಾಡ್ತಿದ್ದ, ಬಂದು ಆ ಧ್ವಜನ ಸರಿ ಮಾಡಿದೆ, ಹಿಡಿದು ಮತ್ತಲ್ಲಿದ್ದ. ಅಲ್ಲ ಇವ್ರೆ, ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು, ನಾವ್ ನಿಲ್ಸಕಾಗತ್ತ? ಕತ್ತೆ ಕಾಯಕ ಯಾರು ಮಾತಾಡ್ತೀರಾ ನೀವು? ಅಹೋರಾತ್ರ ನೀವ್ ಯಾರಿಗ್ ಮಾತಾಡ್ತೀರಾ ಅನ್ಕೊಂಡಿರಾ? ನೀನ್ ಪಿಎ, ಅವ್ರ ಪಿಎ ನಾವೇನ್ ಮಾಡಕಾಗತ್ರಿ? ಅವ್ರು ಇನ್ ಪಿಎ ಯಾಕೆ ಆಗಿರೋದು? ಏನಕ್ ಪಿಎ ಆಗಿರೋದು? ಪಿಎ ಅದನ್ನೆಲ್ಲ ಒಂದ್ ಹೇಳ್ತಾರೆ, ಫುಟ್ಬಾಲ್ ಆಡ್ತಿದ್ದೀರಾ ನಮ್ಗಳ ಜೊತೆ, ನಾವು ನಿಲ್ತಿದೀವಿ ಅಂತಾರೆ, ಅಲ್ಲಿ ಹೋದ್ರೆ ಕಡಿತಾ ಇದಾರೆ, ಇದೇನಾ ನೀವ್ ಎಂಎಲ್ಎ ಗಿರಿ? ಎಂಎಲ್ಎ ಮಾಡ್ಕೊಂಡ್ ಬದುಕ್ತಾ ಇದೀರಾ ಎಂಎಲ್ಎ ಅಂದ್ರೆ? ಈಗ ಇದನ್ನೇನ್ ಪೋಸ್ಟ್ ಮಾಡ್ಬೇಕ ನೀವು ಫೇಸ್ಬುಕ್? ಹೌದು ಮಾಡಿ, ಸಂತೋಷ ಮಾಡಿ. ಅಯ್ಯೋ ಮಾನ ಬಿಟ್ಟವ್ರು ನೀವು, ನೀವು ತುಂಬಾ ಇಟ್ಕೊಂಡಿರಾ ಮಾಡಿ. ಅರೆ ಏನು, ಒಂದು ಒಂದು ಧ್ವಜಕ್ ಮರ್ಯಾದೆ ಇಲ್ಲ, ಮರಕ್ ಮರ್ಯಾದೆ ಇಲ್ಲ, ಎಂಎಲ್ಎ ನಂತೆ ಮರ್ಯಾದೆ ಇಲ್ಲ, ಒಂದು ಸ್ತ್ರೀ ಹೆಣ್ಣು ಹಣ್ಣು ಮಣ್ಣು ಎಲ್ಲಕ್ಕೂ ಮರ್ಯಾದೆ ಇಲ್ಲ ಈ ಜಗತ್ತಲ್ಲಿ. ಏನ್ ಮಾಡಕಾಗತ್ತೆ ಹೇಳಿ? ಏನು ಕತ್ತೆ ಕಾಯ್ರಿ ಇದ್ರ ಬದ್ಲು, ಕತ್ತೆ ಕಾಯ್ರಿ ನೀವು. ಮರ ಕಡಿಬೇಡವೋ ನಿಲ್ಸೋ ಅಂದ್ರೆ ಊರೆಲ್ಲ ಮಾತಾಡ್ತೀಯ ನೀನು? ಗೌರವದಲ್ಲಿ ಮಾತಾಡಿದ್ರೆ ಮಾತಾಡ್ತಾನೆ ಗೌರವ ನಿನ್ಗೆ, ಮರ ಕಡಿಯೋನ್ಗೆ? ಆಯ್ತಪ್ಪ, ಕರೋನಾ ನಂತೆ ಶೋಪ್ಗಳು
ಡಾನ್ಸ್ಗಳು ಇದನ್ನ ಕಟ್ನ ಕಾಪಾಡುದು. ಕರುಣ ಅಂದ್ರೆ ಮರ ಮರ ಉಸಿರು ಕೊಡುತ್ತೆ. ಇದೇನ ನೀವು ಶೋಪಗ ಮಾಡೋದು? ಮರ ಕಡಿಯೋದ್ ನಿಲ್ಸೋ ಅಂದ್ರೆ ಇನ್ನೂರು ಮರ ಕರ್ದಿದಾರೆ ಅಂತೀಯ ನೀನು? ಇನ್ನೂರು ಮರ ಕಡಿಬೇಕಾದ್ರೆ ಎಲ್ಲೋಗಿದ್ರಿ ಅಂತ ಎಲ್ಲೋಗಿದ್ದೆ. ನೀನೇನ್ ಮಾಡ್ತಿದ್ದೆ? ಕತ್ತಲಾಗಿದ್ಯನೋ? ನಮ್ಗ್ ಗೊತ್ತಿಲ್ಲ, ಗೊತ್ತಿದ್ರೆ ನಾವು ಬಿಡಲ್ಲ. ಇವಾಗ ನೀನ್ ಹಿಂದೆ ಬಿದ್ದಿದೀವಲ್ಲ, ಈ ಮರ ಉಳಿಸು ಫಸ್ಟ್. ಪ್ರಯತ್ನ ಮಾಡೋಣ, ಡೆವಲಪ್ಮೆಂಟ್ ಹೆಂಗ್ ಮಾಡ್ಬೇಕು? ಇದು ನೋಡೋ, ದೇಶದಿಂದ ತಪ್ಪಿಸ್ಕೋಬಹುದು, ದೇಹದಿಂದ ತಪ್ಪಿಸ್ಕೋಬಹುದು, ದೇವರಿಂದ ತಪ್ಪಿಸ್ಕೊಳಕ್ ಆಗಲ್ಲ ನೀವು. ಖಂಡಿತ ದೇವ್ರು ನೋಡ್ತಾನೆ. ನಾಚಿಕೆಗೆಟ್ಟವರೇ, ತುಂಬಾ ಮರ್ಯಾದೆ ನಿಮ್ಗಿದೆ ತಗೊಳ್ಳಿ. ಏ, ನಮಗ್ ಮರ್ಯಾದೆನೆ ಬೇಡ, ಅದಕ್ಕೆಲ್ಲ ಮೀರಿ ಬಂದ್ಬಿಟ್ಟಿದೀವಿ. ಆದಿ ನಮ್ದು ಆಯ್ತು ಹೇಳಿದಲ್ಲ, ನೀವು ತುಂಬಾ ಮರ್ಯಾದೆ ಇದೆ. ಮರ್ಯಾದೆ ಇದ್ದವ್ರಾದ್ರೆ ರಾಷ್ಟ್ರ ಧ್ವಜ ನಾ ಹರಿದಾಕೊಂಡು ಓಡಾಡ್ತಿದ್ರ ಹೋಟ್ಲಲ್ಲಿ? ಬೆಣ್ಣೆ ದೋಸೆ ತಿಂತ ಇದ್ರೆ ಹರಿದೋಗಿದೆ ಧ್ವಜ, ನಾನ್ ರೆಡಿ ಮಾಡಿ ಹಾಕಿದೆ. ಸರಿ ಮಾಡಿದಲ್ಲ, ಆಮೇಲೆ ಹರಿದೋಗಿದೆ. ಸರಿ ಮಾಡಿದೆ ಮತ್ತೆ ನಿನ್ನ ನಾಚಿಕೆ ಗೆಟ್ಟವ್ರ ಧ್ವಜಕ್ಕೆ ಮರ್ಯಾದೆ ಇಲ್ಲ. ಮರಕ್ಕಿಲ್ಲಿಂದ ನೀವೆಲ್ಲ MLAಗಳು, ಏನು ಮಾಡಕ್ಕಾಗಲ್ರಿ, ಅದನ್ನೆಲ್ಲ ನೋಡ್ತಾರೆ. ಏನು ಮೊನ್ನೆ ಇನ್ನೂರು ಮರ ನಾಚಿಕೆ ಆಗಲ್ಲ ನಿಂಗೆ? ಇವಾಗ ಇರೋ ಮರ ಕಾಪಾಡೋ ಅಂದ್ರೆ ಅಲ್ಲಿ ಯಾವ್ದೋ ಹೆಣ್ಣು ಮಗು ಅತ್ಯಾಚಾರ ನಿಲ್ಸೋ ಅಂದ್ರೆ ಕಾಶ್ಮೀರದಲ್ಲಿ ಏನ್ ಮಾಡ್ತಿದ್ದೆ ಅಂತೀಯ ನೀನು? ಇದೇನಾ ನೀವು ಒಂದ್ ಕೆಲಸ ಮಾಡಿ, ಇವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಟ್ಬಿಡಿ. ನೀನೇನ ಮಾಡ್ತಾ ಇದೀಯ? ನಾನೇನ್, ನೀವ್ ಮಾಡ್ರಿ, ನೀವೆಲ್ಲ ಮಾಡಿ ಮಾಡಿ ಸಾಕಾಗಿದೆ. ಅಲ್ಲಿ ಹೋದ್ರೆ ಅಲ್ಲೋದ್ರೆ ನಿಲ್ಸ್ತಾ ಇಲ್ಲ. ಇಡೀ ದೇಶ ಜವಾಬ್ದಾರಿ ತಗೊಂಡಿದ್ದೀರಾ ಸಂಪೂರ್ಣವಾಗಿ, ನೀವು ಮಾಡ್ರಿ. ನೀನೇನ್ ಮಾಡ್ತಿದ್ಯಾ? ನಾವೇನು ಮಾಡಲ್ಲ, ನೀವು ದ್ರೋಹ ಮಾಡ್ತಿದ್ಯಾನೋ? ನೀವು ಹೇಳಿದಲ್ಲ, ನೀವಷ್ಟು ಮಾಡಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಕೊಡಿ. ಜನ್ಮ